ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ ನಾನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದೀನಿ ಮಿನಿಸ್ಟ್ರಿನಲ್ಲಿ ನಾನು ರೀಜನಲ್ ಪ್ರಾದೇಶಿಕ ನಿರ್ದೇಶಕನಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೀನಿ ನನ್ನ ಉದ್ದೇಶ ಅಂತ ಹೇಳಿದ್ರೆ ಕೋವಿಡ್ ರೋಗದ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನು ಕೊಡೋದು ಗೆಳೆಯರೇ ನೀವು ನಮ್ಮ ಆರೋಗ್ಯ ಇಲಾಖೆ ಜೊತೆ ಸಮೀಕ್ಷೆಗೆ ಹೋದಾಗ ಒಬ್ಬರ ಜೊತೆ ಒಬ್ಬರು ಮಾತಾಡ್ತಿರ್ತೀರಿ ಅಂತ ಟೈಮ್ನಲ್ಲಿ ರೋಗ ಒಬ್ಬರಿಂದೊಬ್ಬರಿಗೆ ಹರಡದನ್ನು ತಪ್ಪಿಸಬೇಕಾದ್ರೆ ಸಭ್ಯ ಸಭ್ಯತೆ ಬೇಕು ಅಲ್ವಾ ನಾವು ಕೆಂಬೇಕರೆ ಮಾತಾಡಬೇಕಾದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಲೇ ನೋಡಬೇಕಾದ್ರೆ ಒಂದು ಸಭ್ಯತೆ ಬೇಕು ಅದನ್ನ ನಾವು ಇಂಗ್ಲಿಷ್ ನಲ್ಲಿ ರೆಸ್ಪಿರೇಟರಿ ಎಟಿಕೆ ಅಂತ ಕರೀತೀವಿ ಅಥವಾ ನಾವು ಕನ್ನಡದಲ್ಲಿ ಅದನ್ನ ಸಭ್ಯತೆ ಕೆಮ್ಮಿನ ಸಭ್ಯತೆ ಅಂತ ಹೇಳ್ತೀವಿ ಕೆಂಬೇಕಾದ್ರೆ ನಾವು ಯೂಶುವಲ್ ಆಗಿ ಏನು ಮಾಡ್ತೀವಿ ಏನು ಮಾಡದಿಲ್ಲ ಹಾಗೆ ಕೆಂಬಿಡ್ತೀವಿ ಅಥವಾ ಒಂದು ಕೈನ ಮುಂದೆ ಇಟ್ಕೊಳ್ತೀವಿ ಅಥವಾ ಏನು ಕರ್ಚೀಫ್ ಇಟ್ಕೊಳ್ಳಬಹುದು ಒಂದಿನ ಟಿಶ್ಯೂ ಇಟ್ಕೊಳ್ಳಬಹುದು ಇದು ಬಹಳ ಮುಖ್ಯ ಯಾವ ತರ ಇನ್ನೊಬ್ಬರಿಗೆ ತೊಂದರೆ ಆಗದಿರೋ ಅದನ್ನ ನೋಡಕ್ಕೋಸ್ಕರ ಈ ಕೆಮ್ಮಿನ ಸಭ್ಯತೆ ಬಹಳ ಮುಖ್ಯ ಕೆಂಬೇಕಾದ್ರೆ ದಯವಿಟ್ಟು ನೀವು ನಿಮ್ಮ ಕೈನ ಇಟ್ಕೊಳ್ಳಬೇಡಿ ಏನು ಇಟ್ಕೊಳ್ಳಬೇಡಿ ಯಾಕೆ ತರ ಕೆಂಬೇಕೋ ಈ ತರ ನಾವು ಅಕಸ್ಮಾತ್ ಕೆಮ್ಮು ಬಂದಾಗ ಸೀನ್ ಬಂದಾಗ ನಮ್ಮ ಬಲಗೈನ ಅಥವಾ ಎಡಗೈನ ಈ ಎಲ್ಬೋ ಇರುತ್ತಲ್ಲ ಒಳ ಇನ್ನರ್ ಪಾರ್ಟ್ ಆಫ್ ದಿ ಎಲ್ಬೋ ಅದನ್ನ ನೀವು ಮುಂದೆ ಇಟ್ಕೊಂಡು ಕೆಮ್ಮಿದ್ರೆ ಸೀನ್ ಇದ್ರೆ ವಾತಾವರಣಕ್ಕೆ ಅಥವಾ ಇನ್ನೊಬ್ಬ ವ್ಯಕ್ತಿ ಮೇಲೆ ಈ ಈ ನಮ್ಮ ರೆಸ್ಪಿರೇಟರಿ ಸೆಕ್ರೆಷನ್ಸ್ ಆಗಲಿ ನಮ್ಮ ಜ್ವಲಿನ ತುಂತುರುಗಳಾಗಲಿ ಬೀಳೋದಿಲ್ಲ ಇದು ಬಹಳ ಮುಖ್ಯ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲ ಅಕಸ್ಮಾತ್ ಕರ್ಚೀಫ್ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ ಅದನ್ನ ನೀವು ಇಮಿಡಿಯೇಟ್ ಆಗಿ ಕರ್ಚೀಫ್ನ ಬೇರೆ ಕಡೆ ಹಾಕಬೇಕು ಎಲ್ಲ ಹಾಕಬೇಕು ಸೋಪ್ ನೀರಲ್ಲ ಅದನ್ನ ನೆನೆಸಿಬಿಟ್ಟು ಅದನ್ನ ಒಗೆದುಬಿಟ್ಟು ಮತ್ತೆ ಯೂಸ್ ಮಾಡ್ಕೊಳ್ಬೇಕು ಕೆಂಬೇಕಾದ್ರೆ ಅಕಸ್ಮಾತ್ ಏನೋ ಟಿಶ್ಯೂ ಪೇಪರ್ ಟಿಶ್ಯೂ ಅಕಸ್ಮಾತ್ ಇಟ್ಟರೆ ಅಂತ ಹೇಳಿ ಅದನ್ನು ಕೂಡ ಎಲ್ಲಿಂದಲೂ ಬಿಸಾಕಬಾರ್ದು ಅದನ್ನು ಒಂದು ಇದು ಬಯೋವೇಸ್ಟ್ ಅಲ್ವಾ ಅದು ಬಯೋವೇಸ್ಟ್ ಆಗಿರೋದ್ರಿಂದ ಅದನ್ನು ನೀವು ಒಂದು ಹಳದಿ ಬಣ್ಣದ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಆ ಟಿಶ್ಯೂ ಪೇಪರ್ನ ಹಾಕಿ ಅದನ್ನು ಗಂಟು ಕಟ್ಟು ಕಟ್ಬಿಟ್ಟು ಬೇರೆ ಮಾಸ್ಕ್ ಗ್ಲೌಸು ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಡಿಸ್ಪೋಸ್ ಮಾಡೋದು ಬಹಳ ಮುಖ್ಯ ಆಯಿತು ಎರಡನೇದೇನು ನೀವು ಅಕಸ್ಮಾತ್ ತಿಂದಾಗ ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ಚೆನ್ನಾಗಿ ಕೈ ತೊಳ್ಕೊಳ್ಬೇಕು ಅದು ಬಹಳ ಮುಖ್ಯ ಚೆನ್ನಾಗಿ ಸೋಪ್ ಹಾಕ್ಕೊಂಡು ನೊರೆ ಮಾಡ್ಕೊಂಡು ಅಥವಾ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಈ ಕೆಮ್ಮಿನ ಸಭ್ಯತೆ ಇನ್ನೊಬ್ಬರಿಗೆ ರೋಗ ಹರಡೋದನ್ನು ಬಹಳ ಮಟ್ಟಿಗೆ ಅದು ತಪ್ಪಿಸುತ್ತೆ